हेलो हेलो मैडम नम आईआर ऑफिसर कॉल होल्ड ಅಲ್ಲಿ ಇದ್ದಾರೆ ಕನೆಕ್ಟ್ ಮಾಡ್ತೀನಿ ಮಾತಾಡಿ ಮೇಡಂ ಮಾಡಿ 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 ಸರ್ ಮಾಡಿ ಸರ್ ಮಾತಾಡ್ತಾ ಇದ್ದಾರೆ ಮಾತಾಡಿ ಸರ್ हेलो हेलो ಸರ್ ನಮಸ್ತೆ ನಮಸ್ತೆ ಹೇಳಿ ಮೇಡಂ ಸರ್ ನಿಮಗೆ ಗೊತ್ತಲ್ವಾ ಒಂದು ತಿಂಗಳಿಂದ ಏನು ನಡೆಯತಾ ಇದೆ ಪರಿಸ್ಥಿತಿಗಳು ಅಂತ ಓಕೆ ಆ ನಾವು ನನ್ನ ಕೆಲಸ ಬಂದು ನಾನು बट्टे बिजनेस ओपन इवेंट्स कृषि मेला कार्यक्रम इवेंट्स नड़ीतो अल्ली नान बट्टे माराट ओपन इवेंट्स क्लोज आगे मेले आगे ना दुड्डु तंदु कट्टबेकु ನಮಗೆ ಗವರ್ನಮೆಂಟ್ ಅಲ್ಲ ಒಂದು ನಿಮಿಷ ಮೇಡಂ ನಾವು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ನಮ್ಮ ಕಡೆಗೆ ಲಿಸ್ಟ್ ಬಂದಿದೆ ಚೆಕ್ ಬೌನ್ಸ್ ಆಗಿದೆ ಲಿಸ್ಟ್ ಬಂದಿದೆ ನಮಗೆ ಯಾಕೆ ನೀವು ಚೆಕ್ ಬೌನ್ಸ್ ಮಾಡಿದ್ರಿ ನಮ್ಮ ಕಷ್ಟ ಸುಖ ನಿಮಗೆ ಅರ್ಥ ಆಗಲ್ವಾ ಮೇಡಂ ಒಂದು ನಿಮಿಷ ಇವಾಗ ನಿಮಗೆ ಲೋನ್ ಮಾಡ್ಕೊಟ್ಟಿರ್ತಾರೆ ಓಕೆನಾ ಹೌದು ನಿಮ್ಮದು ECS ಬೌನ್ಸ್ ಏನಾದರೂ ಆದ್ರೆ ಮಾತ್ರನೇ ನಮಗೆ ಲಿಸ್ಟ್ ಬರ್ತದೆ ಇಲ್ಲ ಅಂತ ಹೇಳಿದ್ರೆ ನೀವು ಕಸ್ಟಮರ್ ಇದ್ದೀರಾ ಇಲ್ಲ ಅಂತ ಕೂಡ ನಮಗೆ ಗೊತ್ತಾಗಲ್ಲ ಓಕೆ ನಿಮ್ಮ ಲಿಸ್ಟ್ ನಮ್ಮ ಹತ್ರ ಬರೋದಿಲ್ಲ ನಿಮ್ಮ ಡೀಟೇಲ್ಸ್ ಅದು ನಮ್ಮ ಹತ್ರ ಬರೋದಿಲ್ಲ वन्स निम्देनादरू चेक बाउंस आयितु अंत हेळिद्रे नमगे लिस्ट बरोदु अल्ल सर बाउंस माडबेड अंत हेळोदक्के गवर्नमेंट एनु इदु चेक बाउंस माडबेडि यावुदु आर्डर एनु गोत्तिल्ल नमगे याकेंद्रे चेक प्रेजेंट माडबेडि अंत यावुदु हेळिल्ल गवर्नमेंट सर गवर्नमेंट अल्ल सत्तोद्रेने तले केळिस्कोंता इल्ल गवर्नमेंट कते बिट्बिडि नीवु गवर्नमेंट केळिबिट्टु ನನಗೆ लोन कोट्टिल्ल नानु बिजिनेस माड्ता इदीनि नानु केलस माड्तीनि नानु निम्गे लोन कट्तीनि अन्नो ನನ್ನ ತಾಕತ್ತು ನೋಡಿ ನೀವು ನನಗೆ लोन ಕೊಟ್ಟಿರೋದು ಹೌದು ಮೇಡಂ ಹೌದು ಗವರ್ನಮೆಂಟ್ ನೋಡ್ಬಿಟ್ಟು ನೀವು ನನಗೆ लोन ಕೊಟ್ಟಿಲ್ಲ ಇವಾಗ ಒಂದು ನಿಮಿಷ ಮೇಡಂ ನೀವು ಹೇಳ್ತಾ ಇದೀರಲ್ಲ ಅದು ಕರೆಕ್ಟ್ ಮತ್ತೆ ಬಟ್ ಈ ತರ ಆದಾಗ ನೀವು लोन ಕಟ್ಟಲ್ಲ ಅಂತ ಹೇಳಿಬಿಟ್ಟು ನಾವು ಫಸ್ಟ್ ಏನು ಇತ್ತು ತಗೊಂಡಿರಲ್ಲ ಓಕೆನಾ ಹೌದಲ್ಲ सुनामी बरुत्ते मत्तोंदागुत्ते प्रकृतियल्लि इंत घटनेगळागुत्ते अंत देवरे एनादरू नमगे मेसेज कोट्टिर्ताना ನಾನು 15 ದಿನದಿಂದ ನಿಮ್ಮ ವರ್ಕರ್ಸ್ ಗೆ ಫೋನ್ ಮಾಡ್ತಾ ಇದ್ದೀನಿ ನನ್ನ ಚೆಕ್ ಬೌನ್ಸ್ ಮಾಡಿ ಅವರನ್ನ ಕೇಳಿ ಮೇಡಂ ಅವರನ್ನ ಕೇಳಿ ಅಲ್ಲ ಮತ್ತೆ ಅರೆ ಅವರನ್ನ ಕೇಳಿದ್ರೆ ಅವರನ್ನ ಐಆರ್ ಅನ್ನು ಕೇಳಬೇಕು ಅಂತಾರೆ ಅವರ ಐಆರ್ ನ ಕೇಳಿ ಅಲ್ಲ ಮತ್ತೆ ಸರ್ ಅವರ ಫೋನ್ ಏ ತೆಗೆದಿಲ್ಲ ನಾನು ಯಾರನ್ನ ಕೇಳಿ ಮತ್ತೆ ತೆಗೆದಿಲ್ಲ ಅಂತ ಹೇಳಿದ್ರೆ ಯಾರ್ದು ಮೇಡಂ ಜವಾಬ್ದಾರಿ ನಮಗೆ ಲಿಸ್ಟ್ ಬಂದಿದೆ ನಾವು ಕಾಲ್ ಮಾಡಿ ಮೂರು ನಂಬರ್ ಇದೆ ಮೂರು ನಂಬರ್ ಗೆ ಪ್ರತಿ ದಿನ ಕಾಲ್ ಮಾಡಿದೀನಿ ನಾನು 2ನೇ ತಾರೀಖು ನನಗೆ ಅಪ್ಡೇಟ್ ಬರ್ತಾ ಇದೆ ನಿಮಗೆ ಅಲ್ಲ ಕಟ್ಟೋ ಆತರ ನಮಗೂ ಇರುತ್ತೆ ನಮಗೆ ಸಾಲ ತಲೆ ಮೇಲೆ ಇಟ್ಕೊಂಡಿದ್ರೆ ನಿದ್ದೆ ಬರಲ್ಲ ಊಟ ಸೇರಲ್ಲ ನಿಮಗಿಂತ ಇಂಟ್ರೆಸ್ಟ್ ನಮಗಿರುತ್ತೆ ಒಂದು ಮೂರು ದಿನ ಮುಂಚೆ ಅಕೌಂಟ್ ಅಲ್ಲಿ ದುಡ್ಡು ಮಾಡ್ಕಂತವ್ರು ನಾವು ನನಗೆ ಭಯ ಇರುತ್ತೆ ಬೇಜಾರು ನಮಗೆ ಕಂಡೋರ್ ದುಡ್ಡಲ್ಲಿ ಬದುಕೋ ಜನಗಳಲ್ಲ ನಾವು ಕಷ್ಟಪಟ್ಟು ಬದುಕೋ ಜನಗಳು ಹಂಗಾಗಿ ನಾವು ಮೂರು ದಿನ ಮುಂಚೆ ಮಡಗಿರ್ತೀರಿ ಅಷ್ಟು ನಾವು ನಿಮಗೆ ಸ್ಪಂದಿಸುವಾಗ ನೀವು ಜನಗಳಿಗಾಗಿ ಏನ್ ಸ್ಪಂದಿಸಿದಿರಿ ಹೇಳಿ ನೋಡೋಣ ಸ್ಪಂದಿಸಿರೋದಕ್ಕೆ ನೀವು ನಮಗೆ ಗೊತ್ತೇ ಇಲ್ವಾ ನೀವು ನಮ್ಮ ಕಸ್ಟಮರ್ ಅಂತ ನಮಗೆ ಏನಾದರೂ ಕಾಲ್ ಮಾಡಿ ಹೇಳಬೇಕು ನೀವು ನಿಮ್ಮ ಸ್ಟಾಕ್ ಫೋನ್ಗಳು ತೆಗಿತಾ ಇದ್ದಾರೆ ನಾನು ಹೇಳಿದಲ್ಲ ನೀವು ಈ ತರ ಫೋನ್ ಮಾಡಿದಾರ ಅವರಿಗೆ ಅಂತ ನಮಗೆ ಏನಾದರೂ ಕನ್ಸ್ ಬಂದಿರುತ್ತಾ ಏನು ಮಾತಾಡ್ತಾ ಇದ್ದೀರಾ ನಮಗೆ ಮಾತಾಡ್ತಿರೋದು ನಾವು ನಾನು ಹೇಳ್ತಾ ಇರೋದು ನಿಮ್ಮ ಇಲ್ಲಿ ತರಕ ಔಟ್ ತೆಗಿಬೇಕಾಗಿತ್ತು ನಿಮ್ಮ ಹೆಸರು ಲಿಸ್ಟ್ ಬರೋದು ನಿಮಗೆ ಚೆಕ್ ಬೌನ್ಸ್ ಆದ್ಮೇಲೆ ಮಾತ್ರನೇ ಲಿಸ್ಟ್ ಬರೋದು ನಮಗೆ ನಮಗೆ ಕನ್ಸ್ ಬಿಟ್ಟಿರುತ್ತೆ ನಿಮ್ಮತ್ರ ಮಾತಾಡಬೇಕು ಅಂತ ನಿಮ್ಮ ನಂಬರ್ ನನ್ನತ್ರ ಇತ್ತ ಹೋಗ್ಲಿ ನಿಮ್ಮ ನಂಬರ್ ನನ್ನತ್ರ ಇದೆಯಾ ನಾನು ನಿಮ್ಮತ್ರ ಮಾತಾಡೋದಕ್ಕೆ ಹೇಳಿ ನಾನು ಅದಕ್ಕೆ ಮೇಡಂ ಹೇಳ್ತಾ ಇರೋದು ನಿಮಗೆ ಯಾರು ಲೋನ್ ಮಾಡ್ಕೊಟ್ಟಿದ್ರು ಅವರಿಗೆ ಹೇಳಿದೀನಿ ಅವರು ಫೋನ್ ಮಾಡಿ ಅಯ್ಯಪ್ಪ ಮತ್ತೆ ಪುಣ್ಯಾತ್ಮರು ಮೂರ್ ಜನನು ಫೋನ್ ತೆಗ್ದಿಲ್ಲ ಯಾರ ಮೂರ್ ನಂಬರ್ ಇದೆ ಒಬ್ರು ಫೋನ್ ತೆಗ್ದಿಲ್ಲ ನಾನು ಅವ್ರು ಫೋನ್ ತೆಗ್ದಿಲ್ಲ ಅಂದ್ರೆ ನಾವ ಜವಾಬ್ದಾರಿ ಕೆಲಸ ಮಾಡ್ತಾರೆ ನೀವು ಅವ್ರಿಗೆ ಸಂಬಳ ಕೊಡ್ತಾ ನೀವೇ ಜವಾಬ್ದಾರಿ ಅವ್ರಿಗೆ ನಾನು ಅವ್ರಿಗೆ ಸಂಬಳ ಕೊಡ್ತಾ ಇಲ್ಲ ಮೇಡಮ್ ಅವ್ರ ಡಿಪಾರ್ಟ್ಮೆಂಟ್ ಬೇರೆ ಇದೆ ನಮ್ ಡಿಪಾರ್ಟ್ಮೆಂಟ್ ಬೇರೆ ಇದೆ ಅವ್ರು ಸೇಲ್ಸ್ ಮಾಡೋದು ನಮ್ದು ರಿಕವರಿ ಟೈಮ್ ಬಜಾಜ್ ಕಂಪ್ನಿ ತಾನೆ ಕಂಪ್ನಿ ಬಜಾಜ್ ಅವರು ಅಪ್ಪ ಬೇರೆ ಅಪ್ಪ ಒಬ್ರೇ ಆದ್ಮೇಲೆ ಮಕ್ಕಳೆಲ್ಲ ಒಂದೇ ತಾನೆ ನೀವು ಈ ಮಾತುಗಳೆಲ್ಲ ಮಾತಾಡಕ್ ಬರಬೇಡಿ ಮೇಡಮ್ ಮತ್ತೆ संस्थे बरबे सर संस्थे चेक बाउंस आगे मैडम चेक बाउंस आगे कट्तीरो बिड़तीरो निम्बिटिरो सरीना चेक बाउंस आगे आगुत्ते एक्सक्यूज एक्सक्यूज यावुदो कोडोदिल्ल मैडम गवर्नमेंट हेळिद्रे नावु कोड्तीरि इल्ल अंत हेळिद्रे कोडल्ल हिंगे जनरिगे गवर्नमेंट न केळि दोच्कोंड तिंता इद्दीरा गवर्नमेंट केळबिट्टु नमगे संबंध कोड्तारा नीवु दोच्कोंड तिंता इल्ल निमगे ಅಲ್ಲ ನೀವು ನಮಗೆ ಲೋನ್ ಹಂಗೆ ಕೊಟ್ರ ಹಂಗಾದ್ರೆ ಗವರ್ನಮೆಂಟ್ ಕೇಳ್ಬಿಟ್ಟು ಕೊಟ್ರ ನೀವು ನನಗೆ ಹೌದು ಮ್ಯಾಮ್ ಅವಾಗ ಕಟ್ತೀರಾ ಅಂತ ನಾನು ಕೊಟ್ಟಿರೋದು ಮತ್ತೆ ಕಟ್ಟಿ ಅಂತ ನಾನು ಇವಾಗ ಚೆಕ್ ಪ್ರೆಸೆಂಟ್ ಮಾಡಿರೋದು. ಇಷ್ಟು ದಿನದಿಂದ ಕಟ್ಟಿದಿರಲ್ಲ ಇವಾಗ ಕಟ್ಟಕ್ಕೆ ಆಗಲ್ಲ ನನಗೆ 3 ತಿಂಗಳು ಟೈಮ್ ಬೇಕು. ಅದನ್ನ ಹೇಳ್ತಾ ಇರೋದು ನಿಮಗೆ ಇಷ್ಟು ಕಟ್ಟಿದಿರ ಅಂತ ಹೇಳ್ಬಿಟ್ಟು ನಿಮಗೆ ಲೋನ್ ಕೊಟ್ಟಿದ್ದೀನಿ ಚೆಕ್ ಬೌನ್ಸ್ ಮಾಡ್ಬಿಟ್ಟು ಇವಾಗ ಇರೋ ಬರೇ ಸಾಲ ದೊಂದ್ಬಿಟ್ಟು ಚೆಕ್ ಬೌನ್ಸ್ ದುಡ್ಡುನು ನಮ್ಮ ತಲೆಗೆ ಮೇಲೆ ಬಂಡೆ ಹಾಕ್ತೀರಾ ನೀವು. ಅಲ್ಲ ಸತ್ತಿರೋರು ಏನಕ್ಕೆ ಇಟ್ಕೊಂಡು ತಿನ್ನೋದು ಅಂದ್ರೆ ಇದನ್ನೇ. ಸತ್ತಿರೋರು ಏನಕ್ಕೆ ಇಟ್ಕೊಂಡು ತಿನ್ನೋದು ಅಂದ್ರೆ ಹಿಂಗೆ ನಾವ್ ಇವಾಗ ಸತ್ತೋಗಿದ್ದೀರಿ ಇನ್ನು ಅದು ಬೇರೆ ಬೌನ್ಸ್ ಮಾಡಿ ಇನ್ನೊಂದಷ್ಟು ತಲೆ ಮೇಲೆ ಬಂಡೆಗಳು ಹಾಕ್ತೀರಾ. ಸರ್ ಬಜಾಜ್ ಫೈನಾನ್ಸ್ ಅಂದ್ರೇನೆ ಎಲ್ಲಾರು ಅರ್ಥ ಹೇಳ್ತಾ ಇರೋದು. ನನಗ್ ತಗೊಂಡ್ಮೇಲೆ ಹೇಳಿದ್ರು ಇಲ್ಲಾಂದ್ರೆ ನಾನು ತಗೊಂತಾನೆ ಇರ್ಲಿಲ್ಲ. ಮತ್ತೆ ತಗೊಂಡ್ ಕ್ಲಿಯರ್ ಮಾಡ್ಬಿಡ್ಬೇಕಾಗಿತ್ತಲ್ಲ ನೆಕ್ಸ್ಟ್ ಡೇನ. ನೀವು ನಿಮ್ಮಷ್ಟು ಸಾವುಕಾರರು ನಾವಲ್ಲ. ಬಡತನಕ್ಕೆ ತಗೊಳೋದು ಕಷ್ಟ ಇರೋದಕ್ಕೆ ಲೋನ್ ತಗೊಳೋದು ಯಾರು ಲೋನ್ ತಗೊಳಲ್ಲ. ಹೌದು ಇವಾಗ ಬಜಾಜ್ ಬಗ್ಗೆ ಎಲ್ಲ ಹೇಳೋವಾಗ ಮತ್ತೆ ಏನಕ್ಕೆ ಇಟ್ಕೊಂಡ್ರೆ ತಗೊಂಡ್ ಕಟ್ಬಿಡ್ಬೇಕಾಗಿತ್ತಲ್ಲ. ಅದೇ ಕೆಲಸ ಮಾಡ್ತಾ ಇದ್ದಿದ್ದು ಇಲ್ದಿದ್ದಕ್ಕೇನೆ ಈ ಪರಿಸ್ಥಿತಿ ಸಿಕ್ಕಾಕೊಂಡಿರೋದು. ಈ ಬರ್ತನ ನೀವು ಮಿಸ್ಯೂಸ್ ಮಾಡ್ಕೊತಾ ಇರೋದು. ನಿಮಗೆ ಬರ್ತನ ಹಿಂಗ್ ಬರ್ತನ ಸಿಕ್ಕಾಕೊಂಡಿರೋದು ಮಿಸ್ಯೂಸ್ ಮಾಡ್ಕೋಬೇಡಿ. ಇದೇ ತರನೇ ಮಾತಾಡ್ತಾರೆ ಸರ್. ಇವಾಗ ನಾನು 3 ತಿಂಗಳು ನನ್ನಿಂದ ಕಟ್ಟಕ್ ಆಗಲ್ಲ ನಿಮ್ಗೆ ಅರ್ಥ ಆಯ್ತಾ. ನೀವು ಏನಾದ್ರೂ ಮಾಡ್ಕೊಳ್ಳಿ 3 ತಿಂಗಳು ನನ್ನಿಂದ ಕಟ್ಟಕ್ ಆಗಲ್ಲ ಆಯ್ತಾ. ಕಟ್ಟನ್ನ ಕಟ್ಟಿ ಬಿಡೋಣ ಬಿಡಿ. ಚೆಕ್ ಬೌನ್ಸ್ ಆಗ್ತಾನೆ ಇರ್ತದೆ ನಾವೇನು ಮಾಡಕ್ ಆಗಲ್ಲ. ಚೆಕ್ ಪ್ರೆಸೆಂಟ್ ಮಾಡೋದು ಸ್ಟಾಪ್ ಮಾಡಕ್ ಆಗಲ್ಲ ಸರಿನಾ. ಅಲ್ಲ ಸರ್ ನಿಮಗ್ ಒಂದು ಚೂರಾದ್ರೂ ಇದು ಬೇಡವಾ ಸರ್ ಹೋಗ್ಲಿ ಮನುಷ್ಯರ ಬಗ್ಗೆ. ನೀವು ಮನುಷ್ಯರೇ ಅಲ್ವಾ ನೀವು ಮನುಷ್ಯರೇ ಅಲ್ವಾ ಹೋಗ್ಲಿ. ಹೌದು ಹೌದು ಮನುಷ್ಯರು ಅದಕ್ಕೆ ನಾವು ಹೇಳ್ತಾ ಇರೋದು. ನೀವು ಹೊಟ್ಟೆ ತುಂಬಬೇಕಲ್ಲ. ನಿಮಗೆ ಮನೆ ಕೊಡೋ ಕೆಲಸ ಕೊಟ್ಟಿದ್ದಾರೆ ನಿಮ್ಮ ಮನೆ ವಸೂಲಿ ಮಾಡೋ ಕೆಲಸ ಕೊಟ್ಟಿದ್ದಾರೆ ವಸೂಲಿ ಮಾಡ್ತಾ ಇದ್ದೀರಲ್ಲ. ಅಲ್ಲ ನೀವು ಮನೆ ಕುತ್ಕೊಂಡು ವಸೂಲಿ ಮಾಡ್ತಾ ಇದ್ದೀರಿ. ಚೆಕ್ ಮಾಡಿದ್ರೇನಿಲ್ಲ ನಾವು ಯಾವ ಫೋನ್ ಯಾರ ಫೋನ್ ತೆಗ್ದಿಲ್ಲ. ನನ್ನ ಹತ್ರ ಲಿಸ್ಟ್ ಕೂಡ ಇದೆ ನಾನು ಫೋನ್ ಮಾಡಿರೋದು ಅವ್ರಿಗೆ. ನಾನು ಹೊಡೆದಂಗಿರ್ತೀನಿ ನೀನ್ ಹತ್ತಂಗಿರು ಅಂತ ಹೇಳ್ಬಿಟ್ಟು ಅವ್ರ ಫೋನ್ ತೆಗಿಯಲ್ಲ. ನೀವು ನೋಡಿದ್ರೆ ನೀವು ಫೋನ್ ಮಾಡ್ಬೇಕಾಗಿತ್ತು ನೀವು ಹಿಂಗ್ ಮಾತಾಡ್ತೀರಿ. ನನಗ್ ಫೋನ್ ಇರೋದನ್ನ ಹೇಳ್ತಾ ಇರೋದು ನಾವು ಹಿಂದೆ ಇರೋದೇನ್ ಹೇಳ್ತಾ ಇಲ್ಲ. ಏನಿದೆ ಅದನ್ನ ಅವ್ರು ಯಾಕೆ ಫೋನ್ ತೆಗಿಬಾರ್ದಾಗಿತ್ತು. ಅವ್ರು ಫೋನ್ ತೆಗೆದ್ಬಿಟ್ಟು ಇಲ್ಲ ಮೇಡಮ್ ನಮ್ಗ್ ಬರಲ್ಲ ನೀವು ಅಯ್ಯರ ಹತ್ರ ಮಾತಾಡ್ಕೊಳ್ಳಿ ಅಂತಿದ್ರೆ ನಾನು ಇದೇ ಮಾತು ಅವತ್ತು ಮಾತಾಡ್ತಾ ಇದ್ದೆ. ನಾನು ಇವತ್ತು ಮಾತಾಡೋಲ್ಲ ಅವತ್ತು ಮಾತಾಡ್ತಿರ್ಲಿಲ್ವಾ. ಇವಾಗ ಅವ್ರ ಮೇಲೆ ನಾವು ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿ ಪರವಾಗಿಲ್ಲ ನಮ್ ಕಂಪ್ನಿಯಿಂದ ಮೇಲಡಿ ಕೊಡ್ತೀನಿ ಕಳಿಸಿ. ಅವ್ರ ಮೇಲೆ ಕಂಪ್ಲೇಂಟ್ ಬರ್ಬೇಕು ಕಳ್ಸ್ಕೊಡಿ 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 ಖಂಡಿತ. ನಂಬರ್ ಹೇಳಿ 70 ಯಾವಾಗ ಆಗಿರೋದು ಲೋನ್ ಅಂತ 86 ಲೋನ್ ಕೊಟ್ಟಿರೋ ನಂಬರ್ ತಗೊಳ್ಳಿ 86 94 86 8501 ಆಯ್ತಾ. ಈ ನಂಬರ್ ಕೊಟ್ಟಿದ್ದೀನಿ ಇವಾಗ. ಹೌದು ಅದು ಕೊಟ್ಟಿದೆ ಮತ್ತೆ ಈ ನಂಬರ್ ಕೊಟ್ಟಿದ್ದೀನಿ ಇವಾಗ ಕಾಲಿಂಗ್ ಅಲ್ಲಿ ಇದೆಯಲ್ಲ ಆ ನಂಬರ್ 70 19 43 4005 ತಗೊಳ್ಳಿ. ಎಷ್ಟ್ ನಂಬರ್ ತಗೊಂತಿರೋ ತಗೊಳ್ಳಿ. ಯಾರ್ಯಾರು ಕೊಡ್ತಿರೋ ಫೋನ್ ಕೊಡಿ. ನಾನು ಖಂಡಿತ ಮಾತಾಡಕ್ ರೆಡಿ ಇದ್ದೀನಿ. ನಾವಂತೂ 3 ತಿಂಗಳು ನೋಡಿ. ನಾನು ಏನಾದ್ರು ಪ್ರಾಬ್ಲಮ್ಸ್ ಮಾಡಿದ್ರೆ ಹೇಳಿ. ಇನ್ನು ಲಾಸ್ಟ್ ಇಯರ್ ಲಾಕ್ ಡೌನ್ ಟೈಮ್ ಅಲ್ಲೂ ರಿಕ್ವೆಸ್ಟ್ ಮಾಡಿದಕ್ಕೆ ಅವಾಗ ಒಂದ್ ಮೇಲ್ ಐಡಿ ಕಳಿಸಿದ್ರು. ಆ ಮೇಲ್ ಐಡಿ ನಾನು ಹಂಗನ್ಬಿಟ್ಟೆ ಇವತ್ತು ಈ ಸತಿನೂ ನಾನು ಫೋನ್ ಮಾಡಿದ್ದು ಆಯ್ತಾ. ನಾನ್ ಎಷ್ಟ್ ಕರೆಕ್ಟ್ ಆಗಿದ್ದೀನಿ ಅಂತ ನೀವು ಅವ್ನ್ ಕೇಳಿ ನೋಡಿ. ಒಂದು ಸತಿನೂ ಮಿಸ್ ಮಾಡಿಲ್ಲ ನಾನು. ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾ 3 ದಿನ ಮುಂಚೆ ಅಕೌಂಟ್ ಅಲ್ಲಿ ದುಡ್ಡು ಮಡಗಿರ್ತೀನಿ ಗೊತ್ತಾ. ನಾನು ನಮಗೂ ಭಯ ಇರುತ್ತೆ ಬೇಜಾರು ಇರುತ್ತೆ. ನಮ್ಗೆ ಬೇರೆ ದುಡ್ಡಲ್ಲಿ ಬದುಕೋ ಅವಶ್ಯಕತೆ ನಮ್ಗಿರಲ್ಲ. ಕಷ್ಟಪಟ್ಟು ಬದುಕ್ಬೇಕು ಅನ್ನೋದೇ ನಮ್ಮ ಇಷ್ಟ. ಹಾಗಾಗಿ ನಾನು 3 ದಿನ ಮುಂಚೆ ಮಡಗಿರ್ತೀನಿ. ಹೋದ್ ಸತಿ ಫೋನ್ ಮಾಡಿದಾಗ ಮೇಲ್ ಐಡಿ ಕಳಿಸಿದ್ರು ಮೇಡಮ್ ನಿಮ್ ರಿಕ್ವೆಸ್ಟ್ ಇದನ್ನ ಕಳಿಸಿ ನಮ್ಗೆ ಬಿಸ್ನೆಸ್ ಇಲ್ಲ ದುಡ್ಡಿಲ್ಲ ಕಟ್ಟಕ್ ಆಗ್ತಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು 15 ದಿನದಿಂದ ಫೋನ್ ಮಾಡಿದೀನಿ. ನಮ್ ಕಷ್ಟನು ನೀವ್ ಅರ್ಥ ಮಾಡ್ಕೋಬೇಕಲ್ಲ. ನೀವು ನಮ್ಗೆ ಲೋನ್ ಕೊಟ್ಟಿದ್ದೀರಿ ಅಂದ್ರೆ ನಾವು ಮಾಡ್ಕೊಟ್ಟಿರೋದಕ್ಕೆ ಅಲ್ವಾ. ಇವಾಗ ಫ್ಲೆಕ್ಸಿ ಮಾಡ್ಕೊಟ್ಟಿದಾರ ಈಗ ನೀವು ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದೀರಿ ಈ ತರ ಮಾಡ್ಕೊಟ್ರು ಅಂತ ತಾನೇ ನಾವು ನಿಮ್ಮೊಂದ್ ರಿಕ್ವೆಸ್ಟ್ ಕೇಳ್ತಾ ಇರೋದು. ಅವತ್ತು ಮಾಡ್ಕೊಟ್ಟಿದ್ದಕ್ಕೆ ನಾನು ಫೋನ್ ಮಾಡಿದೆ. ಇಲ್ಲಾಂದ್ರೆ ನಾನು ಯಾಕೆ ಫೋನ್ ಮಾಡ್ತಾ ಇದ್ದೆ ಹೇಳಿ. ಅಲ್ಲ ಒಂದ್ ನಿಮಿಷ ಹೇಳೋದ್ ಕೇಳಿ. ಅವಾಗ ನಿಮ್ಗೆ ಅಷ್ಟು ಕಟ್ಟಕ್ ಆಗಲ್ಲ ಅಂತ ಹೇಳ್ಬಿಟ್ಟೆ ಕಡಿಮೆ ಮಾಡ್ಕೊಟ್ಟಿದ್ದಾರೆ ಬರೀ ಮಾತ್ರ. ಹೌದು ನೀವು ಆ ಕಡಿಮೆ ಮಾಡ್ಕೊಟ್ಟಿರೋ ಕೃತಜ್ಞತೆಗೆನೆ ನಾನು ಇನ್ನೂ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾನೆ ಇದೀನಿ. ನಾನು ಯಾವ್ದು ಒಂದು ದಿನನೂ ನಿಮಗ ದುಡ್ಡು ಮೋಸ ಮಾಡಿಲ್ಲ ಕಟ್ಟಿಲ್ಲ. ಇದೇ ಫಸ್ಟ್ ಟೈಮ್ ನನಗ್ ಫೋನ್ ಬಂದಿರೋದು. ಕೇಳಿ ನೋಡಿ ಬೇಕಾದ್ರೆ ಮಾತ್ರ ಕಟ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಿಮ್ಗೆ. ನಾನು ವಿಜಯ ಬ್ಯಾಂಕ್ ಅಲ್ಲಿ ಕೂಡ ಹೋಗಿ ಗಲಾಟೆ ಮಾಡಿದೀನಿ. ಪ್ರೈವೇಟ್ ಬ್ಯಾಂಕ್ ಅವ್ರು ಬಜಾಜ್ ಫೈನಾನ್ಸ್ ಅವ್ರು ನಂಬಿ ನಮ್ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ ನಿಮ್ಗೆ ಯೋಗ್ಯತೆ ಇಲ್ವಾ ಅಂತ ಹೋಗಿ ಬ್ಯಾಂಕ್ ಅಲ್ಲಿ ಗಲಾಟೆ ಮಾಡಿ ಬಂದಿದ್ದೀನಿ ನಾನು. ನಿಮ್ ಸಪೋರ್ಟ್ ಮಾಡಿರೋ ನಾನು ಆಯ್ತಾ. ಆದ್ರೆ ನಮ್ಗೆ ಇದೆಲ್ಲ ಗೊತ್ತಿಲ್ಲ. ಇವಾಗ ಹಿಂಗಿದೆ ನಮ್ ಪರಿಸ್ಥಿತಿ ನೀವ್ ಅರ್ಥ ಮಾಡ್ಕೋಬೇಕು. ನಾವು ನೀವು ಇರೋದು ಅವ್ರು ಗವರ್ಮೆಂಟ್ ಬಂದ್ ನಿಮ್ಗೆ ದುಡ್ಡು ಕಟ್ಟಲ್ಲ ನಾನೇ ಕಟ್ಟಬೇಕಷ್ಟಿದ್ದೀನಿ. ಆದ್ರೂ ನಿಜ ಅಲ್ವಾ. ನೀವೇ ಕಟ್ಟಬೇಕು ಸಂಸ್ಥೆಗೆ ಕಟ್ಟಬೇಕು ಗವರ್ನಮೆಂಟ್ ತಗೊಂಡೋಗಿ ನಾನು ದುಡ್ಡು ಕಟ್ಟಲ್ಲ ನಿಜ ತಾನೇ ನಮ್ಮ ನಿಮ್ಮ ಸಂಬಂಧ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ನಮ್ಮ ಕಷ್ಟ ನೀವಾಗ ತಗೊಂಡ್ಬೇಕು ಬಟ್ ನಮ್ಮ ಕಂಪನಿ ನಡೀತಾ ಇರೋದು ಅದನ್ನೇ ಮಾಡ್ಬೇಕಲ್ವಾ ನೋಡಿ ಸರ್ ರಿಕ್ವೆಸ್ಟ್ ಮಾಡ್ಕೊಳ್ಳಿಮಲ್ಲ ನಿಮ್ಮಂತ ನನಗೆ ಅವರು ಮೇಲ್ ಐಡಿ ಕಳಿಸಿದ್ರು ಹೋದ್ ಸತಿ ಕಳಿಸಿದ್ರು ಈ ಸತಿ ಫೋನ್ ತೆಗಿಲಿಲ್ಲ ಯಾರು ನನಗೆ ಆಯ್ತಾ ನಮ್ ಮನೆಗಳ ಹತ್ರ ಫುಲ್ಲು ಸಾವುಗಳಾಗ್ತಿರೋದ್ರಿಂದ ನಮ್ಗೆ ಹೊರಗೋಗಕ್ ನೀರ್ ತಗೊಂಡ್ ಬಂದ್ ಕುಡಿಯಕ್ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಮನೆ ಹತ್ರ ಬಂದ್ರೆ ನೀರ್ ತಗೋಬೇಕಂತ ಪರಿಸ್ಥಿತಿಗಳು ಬಂದಿದೆ ಏನ್ ಮಾಡೋಣ ನಾವ್ ಯಾರ ಹತ್ರ ಹೇಳ್ಕೊಳ್ಳೋಣ ಹೇಳಿ ಮನೆ ಅವ್ರ ಆಫೀಸ್ ಹತ್ರ ಹೋಗಕ್ಕಾಗುತ್ತ ನಾನು ಈ ಟೈಮಲ್ಲಿ ಸೇರಿಸ್ತಾರ ಹೋಗಿ ಆಫೀಸ್ ಹತ್ರ ಹೋದ್ರೆ ನನ್ನನ್ನ ಅಲ್ಲ ಮೇಡಮ್ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ನಾನು ಏನಿದೆ ಅದನ್ನ ನಾನು ಡೈರೆಕ್ಟ್ ಆಗಿ ಹೇಳ್ದೆ ಅಷ್ಟೇ ನಿಮ್ಗೆ ಸರ್ ನಾನು ಅದನ್ನೇ ಹೇಳ್ತಾ ಇರೋದು ನೋಡಿ ಸರ್ ಇವ ಎಷ್ಟೇ ಏನೇ ಮಾತಾಡಿದ್ರು ನಾನ್ ನಿಮ್ಗೆ ದುಡ್ಡು ಕಟ್ಲೇಬೇಕು ನೀವು ನಮ್ಮ ಹತ್ರ ದುಡ್ಡು ಕಟ್ಸ್ಕೊಂಡ್ಲೇಬೇಕು ಆಯ್ತಾ ಯಾವ್ದನ್ನು ನಿಲ್ಸಕ್ ಆಗಲ್ಲ ಆದ್ರೆ ನಮ್ ಪರಿಸ್ಥಿತಿ ನನ್ಗೆ ತಿಂಗಳಾಗಿದೆ ಇದು ಕಾರ್ಯಕ್ರಮಗಳು ನಿಂತು ಆಯ್ತಾ ಕಾರ್ಯಕ್ರಮಗಳು ಒಂದು ಕಾರ್ಯಕ್ರಮ ನಡೀತಾ ಇಲ್ಲ ನಮ್ಗೆ ಎಲ್ಲಿ ಈವೆಂಟ್ಗಳು ಓಪನ್ ಈವೆಂಟ್ಗಳು ನಡೆಯುತ್ತೋ ಅಲ್ಲೇ ನಾನ್ ಬಿಸ್ನೆಸ್ ಮಾಡಕ್ ಆಗೋದು ದತ್ತಾತ್ರೇಯ ಟೀ ಸ್ಟಾಲ್ ವರ್ಕ್ ಮಾಡೋದು ಓನರ್ ಅಂತ ಕೊಟ್ಟಿದ್ದೀರಲ್ಲ ಇಲ್ಲ ಅವ್ರು ಬರ್ಕೊಂಡೋಗಿರೋದ್ ರೆಕಮೆಂಡ್ ಗೆ ನಮ್ಮಮ್ಮ ಹೆಸರು ಅದು ನಮ್ಮಮ್ಮದು ಅವ್ರು ಬರ್ಕೊಂಡೋಗಿದ್ ರೆಕಮೆಂಡ್ ಗೆ ಅವ್ರು ಹೇಳಿದೀನಿ ನಾನು ನನ್ ಬ್ಯಾಗ್ ಬಿಸ್ನೆಸ್ ಈ ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ದೀನಿ ಅವ್ರಿಗೆ ನಾನು ನಾನ್ ಸುಳ್ಳು ಅಂತ ಲೋನ್ ತಗೊಳ್ಬೇಕಾಗ್ತೇನಿಲ್ಲ ಬಿಸ್ನೆಸ್ ದತ್ತಾತ್ರೇಯ ಟೀ ಸ್ಟಾಲ್ ಅಂತ ತೋರಿಸಿದಾರಲ್ಲ ನನಗೆ ಸರ್ ಲೋನ್ ತಗೊಳಕ್ಕೆ ಸುಳ್ಳು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ನಂದು ವಿಸಿಟಿಂಗ್ ಕಾರ್ಡ್ ಬೇಕಾದ್ರೆ ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ ನಾನು ಬಟ್ಟೆ ಮತ್ತೆ ಬ್ಯಾಗ್ ಬಿಸ್ನೆಸ್ ಮಾಡ್ತಿರೋದು ಅಲ್ಲ ಅಲ್ಲ ಇವಾಗ ನೀವು ಅವ್ರಿಗೆ ಏನಾದ್ರು ಹೇಳಿದ್ರ ನೀವು ಇದು ಟೀ ಸ್ಟಾಲ್ ರೆಕಮೆಂಡ್ ಯಾವ್ದಾದ್ರು ನಂಬರ್ ಕೊಡಿ ಅಂದ್ರು ನಮ್ ತಾಯಿ ನಂಬರ್ ಕೊಟ್ಟೆ ನಮ್ ತಾಯಿ ಅವರು ಹುಡುಗ ಅಲ್ಲೇ ಹೋಗಿ ಟೀ ಕುಡಿಯೋದಂತ ನಮಗ್ ಗೊತ್ತು ಆ ಹೆಜ್ಜೆ ಅಂದ್ಬಿಟ್ಟು ಬರ್ಕೊಂಡಿದ್ದಾನೆ ಹೌದು ರತ್ನಮ್ಮ ಅವರ ಕುಮಾರ್ ಅವ್ರ ಏನಾಗ್ಬೇಕು ನಮ್ ಮನೆಯವರು ಬಟ್ ಕೆಲಸ ಮಾಡೋದು ಅದೇ ತರ ಹೇಳಿದಾರಲ್ಲ ದತ್ತಾತ್ರೇಯ ತಪ್ಪು ಮಾಹಿತಿ ಹಾಕೊಂಡಿದ್ದಾರೆ ನಾನು ವಿಸಿಟಿಂಗ್ ಕಾರ್ಡ್ ಬೇಕಾದ್ರೆ ನಿಮ್ಗೆ ಫೋಟೋ ಹಿಡಿದು ಕಳಿಸ್ತೀನಿ ನಾನು ವಿಸಿಟಿಂಗ್ ಕಾರ್ಡ್ ಮೇಲೆನೆ ತಗೊಂಡಿದ್ದು ಲೋನು ನಾನು ಹೇಳ್ಬಿಟ್ಟೆ ತಗೊಂಡಿದ್ ಸರ್ ನಾನು ಬಟ್ಟೆ ಬಿಸ್ನೆಸ್ ಮಾಡ್ತಿದ್ದೀನಿ ಬ್ಯಾಗ್ ಬಿಸ್ನೆಸ್ ಮಾಡ್ತಿದ್ದೀನಿ ಅದ್ ಯಾರೋ ಒಬ್ಬ ಹುಡುಗ ತಪ್ಪುಗ ಇದ್ದಾನೆ ಹುಡುಗ ಮಂಜುನಾಥ್ ಏನೋ ಇರ್ಬೇಕೇನೋ ನಂಗೆ ಸರಿಯಾಗಿ ಗೊತ್ತಿಲ್ಲ ಅವ್ರ ಹೆಸರು ಮತ್ತೆ ಆ ಚಿಕ್ಕ ಹುಡುಗ ಏನೋ ಪ್ರದೀಪ್ ಏನೋ ಆ ಹುಡುಗ ಬಂದಿರ್ಲಿಲ್ಲ ಬರ್ಕೊಂಡೋಗಕ್ಕೆ ಆ ಹುಡ್ಗ ಬರೀ ವಿಸಿಟಿಂಗ್ ಮಾತ್ರ ಒಂದು ಲೋನ್ ಫೋನ್ ಮಾಡಿದ್ದ ಯಾವ್ದೋ ಇದಿದೆ ಇನ್ಶೂರೆನ್ಸ್ ಇದೆ ಮಾಡಿಸ್ಕೊಳ್ಳಿ ಅಂತ ಈಗ ಸದ್ಯಕ್ಕೆ ಯಾವ್ದು ಬೇಡ ಅಂತ ಹೇಳ್ದೆ ಆ ಹುಡ್ಗ ನಮ್ಮಮ್ಮ ಅಂಗಡಿ ಹತ್ರ ಬಟ್ ಟೀ ಕುಡಿತಾ ಇರ್ತಾನಂತೆ ಹಂಗಾಗಿ ಆ ಹುಡ್ಗ ಪರಿಚಯ ಅಷ್ಟೇ ಲೋನ್ ಬರ್ಕೊಂಡು ಹೋಗಿ ಬಂದಿದ್ದು ಇನ್ನೊಬ್ರು ಯಾರೋ ಗೊತ್ತಿಲ್ಲ ನನಗೆ ಅವ್ರ ಹೆಸರು ಸರಿಯಾಗಿ ಮಂಜುನಾಥ ಏನೋ ಗೊತ್ತಿಲ್ಲ ಅಂದ್ರೆ ನೀವು ಲೋನ್ ತಗೋಬೇಕಾದ್ರೆ ಹೇಳಿದ್ರೆ ಈ ಟೀ ಸ್ಟಾಲ್ ನಿಮ್ದಲ್ಲ ಅಂತ ಹೌದು ನನ್ ತಾಯಿ ಅವ್ರಿಗೆ ಗೊತ್ತಲ್ವಾ ಅವ್ರಿಗೆ ಅಲ್ಲೇ ಬಂದ್ ಟೀ ಕುಡಿಯೋದು ಅವ್ರಿಗೆ ಅವಾಗ ಅಂತ ಅವ್ರು ನಿಮ್ ತಾಯಿನಾ ಅಂತ ಅವಾಗ ನನ್ ಪರಿಚಯ ಹೇಳಿದಕ್ಕೆ ಅಂತ ಹೇಳಿದ್ರೆ ಮತ್ತೆ ಹೆಂಗೆ ಮೇಡಮ್ ಆಗ್ತಾರೆ ಅವರು ನಾನು ಹುಡುಗನ್ಗೆ ಈಗ್ಲೂ ಬೇಕಾದ್ರೆ ಕಾನ್ಫರೆನ್ಸ್ ಹುಡುಗ ಫೋನ್ ತೆಗಿಯಲ್ಲ ಹುಡುಗನ್ ಬೇಕಾದ್ರೆ ಕೇಳಿ ನೋಡಿ ನಾನ್ ಟೀ ಸ್ಟಾಲ್ ಮೇಲೆ ತಗೊಂಡಿಲ್ಲ ನಾನ್ ವಿಸಿಟಿಂಗ್ ಕಾರ್ಡ್ ಬಟ್ಟೆ ಅಂಗಡಿ ಬ್ಯಾಗ್ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ತಗೊಂಡಿರೋದು ಮಾತು ಒಂದೇ ಆಗಿರ್ಬೇಕು ಸರ್ ಎರಡೆರಡು ಮಾತಾಡಬಾರ್ದು ಅಷ್ಟೇ ಸರಿ ಆಯ್ತು ನಾನು ಇದನ್ನ ಅವ್ರು ಕಳ್ಸಿಕೊಡ್ತೀನಿ ಇವರು ಟೀ ಸ್ಟಾಲ್ ಅಲ್ಲ ಅಂತ ಹೇಳಿದ್ರು ಟೀ ಸ್ಟಾಲ್ ಅಂತಾನೆ ಮಾಡಿದ್ದಾರೆ ಅದನ್ನ ಹೇಳ್ತಿರಲ್ವಾ ಖಂಡಿತ ಹೇಳ್ತೀನಿ ನಾನ್ ತಗೊಂಡಿದ್ದು ಅವ್ರಿಗೆ ಹೇಳ್ಬಿಡಿ ನಾನ್ ತಗೊಂಡಿದ್ದು ನಾನ್ ಯಾಕೆ ಸರ್ ಸುಳ್ಳು ಹೇಳ್ಬೇಕು ನಂಗೆ ಸುಳ್ಳು ಅಂತ ಕರ್ಮ ಏನಿದೆ ನಾನೇನೋ ದುಡ್ಡು ಕಟ್ದಿರ ಮೋಸ ಮಾಡಿ ಓಡೋಗಿದ್ದೀನ ಸುಳ್ಳು ಹೇಳೋದಕ್ಕೆ ಹೇಳಿ ಮಾಡ್ತಾರೋ ಬಿಸ್ನೆಸ್ ಹೇಳ್ಬೇಕು ಅನ್ನ ತಿಂತಾರೋ ಕೆಲಸ ಬಿಟ್ಬಿಟ್ಟು ಇನ್ಯಾವ್ದೋ ಕೆಲಸ ಹೆಂಗೆ ಹೇಳಕ್ಕಾಗುತ್ತೆ ನಾನು ಸರಿ ಆಯ್ತು ನಾನು ಅವ್ರ ಇವ್ರಿಗೆ ಬೇರೆಯವ್ರಿಗೆ ಕಳ್ಸಿಕೊಡ್ತೀನಿ ಈ ತರ ಅವ್ರು ಬೇರೆ ವರ್ಕ್ ಮಾಡಿದ್ರು ಇವ್ರು ಟೀ ಸ್ಟಾಲ್ ಅಂತ ತೋರಿಸ್ಬಿಟ್ಟು ಲೋನ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಕಳ್ಸಿಕೊಡ್ತೀನಿ ಕಾಲ್ ಮಾಡಿ ಒಂಚೂರು ಮಾತಾಡಿ ಅಂತ ಹೇಳಿದ್ರೆ ನಿಮ್ಗೆ ರಿಕ್ವೆಸ್ಟ್ ಬೇಕು ಅಂತ ಹೇಳಿದ್ರೆ @bajaj finance ಅಂತ ಒಂದ್ ಮೇಲ್ ಐಡಿ ಇದೆ ಅದಕ್ಕೆ ಒಂದ್ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಓಕೆನಾ ಖಂಡಿತ ನನ್ಗೆ ಅದು ಮೆಸೇಜ್ ಖಂಡಿತ ನಾನು ಮೆಸೇಜ್ ಕಳಿಸ್ತೀನಿ ನಾನ್ ಅಲ್ಲ ನನ್ ಪ್ರಾಬ್ಲಮ್ ಏನಿದೆ ಬರ್ದು ಹಾಕ್ತೀನಿ ನಿಮ್ಗೆ ಅರ್ಥ ಆದ್ರೆ ನೀವು ಕ್ಯಾನ್ಸಲ್ ಮಾಡ್ತೀರಿ ಯಾಕಂದ್ರೆ ನನ್ ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೊಡ್ಬೇಕಲ್ಲ ಇಲ್ಲ ಏನು ಅಂತ ಹೇಳಿದ್ರೆ ಅದು ಅಥಾರಿಟಿ ನಮ್ಮ ಹತ್ರ ಇಟ್ಕೊಳ್ಳಿಲ್ಲ ಕಂಪ್ನಿಗೆ ಇರುತ್ತೆ ಓಕೆನಾ ಅದಕ್ಕೆ ನಾನು ಹೇಳ್ತಾ ಇರೋದು ಮೇಲ್ ಐಡಿ ಕಳಿಸಿ ಖಂಡಿತ ಅವರು ಏನ್ ಮಾಡ್ತಾರೋ ಡಿಸಿಷನ್ ಅದ್ರ ಮೇಲೆನೆ ಬಿಟ್ಟಿರುತ್ತೆ ಓಕೆ ಮೇಡಮ್ ಖಂಡಿತ ಅಂತ ಹೇಳಿದ್ರೆ ನೀವು ಯಾರು ಅಂತಾನು ನಮ್ಗೆ ಗೊತ್ತಿರೋದಿಲ್ಲ ನಮ್ಗೆ ಬೌನ್ಸ್ ಆಗೋವರೆಗೂ ನಿಮ್ ಕಸ್ಟಮರ್ ಅಂತಾನೆ ಗೊತ್ತಿರೋದಿಲ್ಲ ಪಕ್ಕದಲ್ಲಿ ಹೋದ್ರು ನೀವು ನಮ್ ಕಸ್ಟಮರ್ ಅಂತಾನೆ ಗೊತ್ತಿರೋದಿಲ್ಲ ಸರ್ ಇನ್ನೊಂದು ಹೇಳ್ತೀನಿ ಕೇಳಿ ಸರ್ ನಾವು ಲೋನ್ ತಗೊಳೋದು ಕಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ತಗೊಳೋದು ನಮಗೂ ಸಾಲ ಇಲ್ಲ ಇನ್ನೊಂದೇನು ಅಂತ ಹೇಳಿದ್ರೆ ಬೌನ್ಸ್ ಮಾಡೋದು ನಾವಲ್ಲ ಕಂಪ್ನಿ ಕಡೆಯಿಂದ ಮಾಡಿರ್ತಾರೆ ಓಕೆನಾ ಸಂಸ್ಥೆಗಳು ಅರ್ಥ ಮಾಡ್ಕೋಬೇಕು ಸರ್ ಜನಗಳ ಸರ್ಕಾರ ತರಾನೇ ಆಡ್ಬಿಟ್ರೆ ಸರ್ಕಾರಕ್ಕೆ ಈ ತರನೇ ನೀವು ಹಾಡ್ಬಿಟ್ರೆ ನಾವು ಎಲ್ಲಿ ಹೋಗಿ ಬದುಕೋಣ ಹೇಳಿ? ಅಟ್ಲೀಸ್ಟ್ ನಿಮ್ಮಗಳಿಂದ ಆದ್ರೂ ಬಿಸ್ನೆಸ್ ಕಟ್ಟಿ ಅಂತ ನಿಮಗೆ ಪ್ರೆಷರ್ ಮಾಡ್ತಾ ಇಲ್ಲ ಇವಾಗ, ಯಾಕೆಂದ್ರೆ ಸಿಚುವೇಶನ್ ನಮಗೂ ಗೊತ್ತಿದೆ. ನಾವು ಪ್ರೆಷರ್ ಮಾಡಿದ್ರೆ ಒಂದ್ ಕಡೆ ಪೆನಾಲ್ಟಿ ಹಾಕ್ತಾರೆ, ನೀವು ಪೆನಾಲ್ಟಿ ಹಾಕ್ತೀವಿ ತಗೊಂಬಂದ್ ಕಟ್ಟೋಣ ಈ ಪರಿಸ್ಥಿತಿನಲ್ಲಿ. ಒಂದ್ಸಲ ಬೌನ್ಸ್ ಆಯ್ತು ಅಂತ ಹೇಳಿದ್ರೆ ಎರಡು ಕಡೆ ಪೆನಾಲ್ಟಿ ಬರುತ್ತೆ ನಿಮ್ಗೆ. ಇನ್ನೊಂದು ನಮ್ ಕಡೆ ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್, ನಮ್ ಕಡೆ ಬಂದಿರೋ ಪೆನಾಲ್ಟಿ ಬೇಕಾದ್ರೆ ನಾವೇನಾದ್ರೂ ಕಡಿಮೆ ಮಾಡಿಸ್ಕೊಡ್ಬೋದು, ಬಟ್ ಬ್ಯಾಂಕ್ ಇಂದ ಅವರು ಕಡಿಮೆ ಮಾಡಿಸ್ಕೊಡೋದಿಲ್ಲ. ಬ್ಯಾಂಕ್ ಗೆ ಕತೆ ಬಿಡ್ರಿ, ನನ್ಗೆ ಈ ಲೋನ್ಗಳು ಮುಗಿಲಿ ಅಂತ ಕಾಯ್ತಾ ಇರೋದು. ಆ ಬ್ಯಾಂಕ್ ಅಕೌಂಟ್ ಕೂಡ ಕ್ಯಾನ್ಸಲ್ ಮಾಡ್ಬಿಸಾಕ್ತಿ, ಆ ಬ್ಯಾಂಕ್ ಕೂಡ ಸರಿ ಇಲ್ಲ. ನನಗೆ 1,000 ರೂಪಾಯಿ ನನ್ನ ಅಕೌಂಟ್ ಅಲ್ಲಿ ಕಟ್ ಮಾಡ್ಕೊಂಡು ಇವತ್ತು ವಾಪಸ್ ಹಾಕಿಲ್ಲ ನನ್ನ ದುಡ್ಡನ್ನ. ಗವರ್ಮೆಂಟ್ ಬ್ಯಾಂಕ್ಸ್ ಆದ್ರೆ ನಿಮ್ಗೆ 295 ಕಟ್ ಮಾಡ್ತಾರೆ, ಈ ಪ್ರೈವೇಟ್ ಬ್ಯಾಂಕ್ ಆದ್ರೆ 590 ಟೂ ಟೈಮ್ಸ್ ಮಾಡ್ತಾರೆ. ಒಂದ್ಸಲ ECS ರಿಟರ್ನ್ ಆಯ್ತು ಅಂತ ಹೇಳಿದ್ರೆ ಇವರು 294 ಪೆನಾಲ್ಟಿ ಬರುತ್ತೆ ಯಾವ್ದಾದ್ರು ಪ್ರೈವೇಟ್ ಬ್ಯಾಂಕ್ ಆದ್ರೆ ನಿಮ್ಗೆ. ಬಜಾಜ್ ಫೈನಾನ್ಸ್ 600 ಬಿದ್ದಿರುತ್ತೆ. ವಿಜಯ ಬ್ಯಾಂಕ್ ಸರ್ ನಮ್ದು, ವಿಜಯ ಬ್ಯಾಂಕ್ ಆದ್ರೆ ನಿಮ್ಗೆ 295 ಏನೋ ಬರುತ್ತೆ, 294 ರೂಪಾಯಿ ಕಟ್ ಮಾಡ್ಕೋತಾರೆ. ಅದು ಏನು ಒಂದು ತಿಂಗಳಿಗೆ 3 ಸತಿ ಕಟ್ ಮಾಡ್ಕೋತಾರೆ, ಒಂದು ತಿಂಗಳಿಗೆ 3 ಸತಿ ಕಟ್ ಮಾಡ್ಕೋತಾರೆ. ದಯವಿಟ್ಟು ಅಂದ್ರೆ 2 ಸಲ ಕಟ್ ಮಾಡ್ತಾರೆ. ನನಗೆ ದಯವಿಟ್ಟು ಆ ಮೆಸೇಜ್ ಕಳ್ಸ್ಕೊಡಿ, ಮೇಲ್ ಐಡಿ ಕಳ್ಸ್ಕೊಡಿ, ನಾನು ರಿಕ್ವೆಸ್ಟ್ ಮೇಲ್ ಐಡಿ ಕಳ್ಸ್ಕೊಡಕ್ ಹೇಳ್ತೀನಿ ಹುಡುಗಾಗೆ, ಅವ್ರು ಕಳ್ಸ್ಕೊಡ್ತಾರೆ. ಅದಕ್ಕೆ ಒಂದು ಮೇಲ್ ಮಾಡಿದ್ವಿ, ಅವ್ರೇನಾದ್ರು ಕಂಪ್ನಿ ಕಡೆಯಿಂದ ಏನಾದ್ರು ಮಾಡಿದ್ರೆ ಮಾಡ್ತಾರೆ. ಖಂಡಿತ ಅದೊಂದು ಯಾವ್ದು ಇರೋದಿಲ್ಲ, ಅದು ಆಥರೈಸೇಷನ್ ನಮ್ಮ ಹತ್ರ ಇರೋದಿಲ್ಲ. ನನಗೆ ಮೇಲ್ ಐಡಿ ಮೆಸೇಜ್ ಮಾಡಿ ಸರ್, ಖಂಡಿತ ಮಾಡ್ತೀನಿ ನೋಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.